ಕುದ್ಲೆಪ್ಪನವರು ಹಾವೇರಿ ಜಿಲ್ಲೆಯ ಹೊಸರೀತಿಯಲ್ಲಿ 1906 ಜೂನ್ 6ರಂದು ಜನಿಸಿದರು. ಅವರ ತಂದೆ ವೀರಪ್ಪ, ತಾಯಿ ವೀರಮ್ಮ. ಗಾಂಧೀಜಿಯಿಂದ ಪ್ರಭಾವಿತರಾದ ಗುದ್ಲೆಪ್ಪನವರು ಸ್ವಾತಂತ್ರ್ಯ ಆಂದೋಲನದಲ್ಲಿ ಸೇರಿಕೊಂಡರು. 1928ರಿಂದ 1942ರವರೆಗಿನ ಅವಧಿಯಲ್ಲಿ ಗುದ್ಲೆಪ್ಪನವರು ಅನೇಕ ವಿಧಾಯಕ ಕಾರ್ಯಕ್ರಮಗಳನ್ನು ಕೈಗೊಂಡರು. ಹೊಸ ರೀತಿಯಲ್ಲಿ ಭಾರತೀಯ ತರುಣ ಸಂಘ, ಗಾಂಧಿ ಆಶ್ರಮ, ಗ್ರಾಮೀಣ ಮಕ್ಕಳಿಗಾಗಿ ಪ್ರೌಢಶಾಲೆ ಇವುಗಳನ್ನೆಲ್ಲ ಪ್ರಾರಂಭಿಸಿದರು. 1930ರಲ್ಲಿ ದಂಡಿಯಾತ್ರೆಗೆ ಕರ್ನಾಟಕದ ಪ್ರಥಮ ಸತ್ಯಾಗ್ರಹಿಯಾಗಿ ಆಯ್ಕೆಯಾದರು. ಉಪ್ಪಿನ ಸತ್ಯಾಗ್ರಹದಲ್ಲಿ ಹಾಗೂ ಅಸಹಕಾರ ಆಂದೋಲನದಲ್ಲಿ ತಲಾ 2.5 ವರ್ಷಗಳ ಜೈಲುವಾಸ ಅನುಭವಿಸಿದರು. ಚಲೇ ಜಾವ್ ಚಳುವಳಿಯಲ್ಲಿಯೂ 3 ವರ್ಷಗಳ ಕಾಲ ಜೈಲುವಾಸಕ್ಕೊಳಗಾದರು. ಇದಲ್ಲದೆ ಹಳ್ಳಿಕೇರಿಯವರು ಕರ್ನಾಟಕ ಏಕೀಕರಣದಲ್ಲಿ ಆಲೂರು ವೆಂಕಟರಾವ್ ಅವರೊಂದಿಗೆ ಸಕ್ರಿಯವಾಗಿ ಕೆಲಸ ಮಾಡಿದರು. 1928ರಲ್ಲಿ ಗುದ್ಲೆಪ್ಪ ಹಳ್ಳಿಕೇರಿಯವರ ಪರಿಶ್ರಮದ ಫಲವಾಗಿ ನೆಹರು ಸಮಿತಿಯು ಕನ್ನಡ ಭಾಷಿಕ ಪ್ರದೇಶಗಳನ್ನು ಒಗ್ಗೂಡಿಸಿ ಏಕೀಕೃತ ಪ್ರಾಂತ್ಯ ರಚಿಸಲು ಶಿಫಾರಸು ಮಾಡಿತು. ಏಕೀಕರಣಕ್ಕೆ ಸದೃಢವಾದ ಪ್ರಾಥಮಿಕ ಅಗತ್ಯತೆ ಇದೆ ಎಂದು ಸಮಿತಿಯ ವರದಿ ಹೇಳಿತ್ತು. ಅಷ್ಟೇ ಅಲ್ಲ, ಕರ್ನಾಟಕವು ಆರ್ಥಿಕವಾಗಿಯೂ ಸದೃಢ ಪ್ರಾಂತ್ಯವಾಗಿ ಹೊರಹೊಮ್ಮಬಹುದು ಎಂದು ಸಮಿತಿ ಹೇಳಿತ್ತು. ಹೀಗೆ ಸ್ವಾತಂತ್ರ್ಯ ಹೋರಾಟ ಹಾಗೂ ಕರ್ನಾಟಕ ಏಕೀಕರಣ ಹೋರಾಟದಲ್ಲಿ ಸಕ್ರಿಯರಾಗಿದ್ದ ಹಳ್ಳಿಕೇರಿ ಗುದ್ಲೆಪ್ಪನವರು ಕರ್ನಾಟಕದ ಉಕ್ಕಿನ ಮನುಷ್ಯ ಎಂದೇ ಪ್ರಸಿದ್ಧರಾಗಿದ್ದಾರೆ. Yeah.